ನಮಸ್ಕಾರ ವೀಕ್ಷಕರೇ ಅಸ್ತ್ರಾ ಟಿವಿಗೆ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಸ್ತ್ರಾ ಟಿವಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಚ್ ಆರ್ ವಿಜಯ ನರಸಿಂಹ ರವರು ಅಸ್ತ್ರಾ ಟಿವಿ ಮುಖ್ಯಸ್ಥರು ಎಲ್ಲರೂ ನಾಯಕರಾಗುತ್ತಾರೆ ಆದರೆ ಜನನಾಯಕ ಎನಿಸಿಕೊಳ್ಳುವವರು ಕಡಿಮೆ ಕರ್ನಾಟಕದಲ್ಲಿ ಮಾಸ್ ಲೀಡರ್ಗಳನ್ನ ಗುರುತಿಸೋಕೆ ಹೊರಟ್ರೆ ಮೂರೋ ನಾಲ್ಕೋ ಜನ ಸಿಗಬಹುದಷ್ಟೇ ಅದರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯವರೂ ಒಬ್ಬರು ಹೇಳಿ ಅಂತ ಎಲ್ಲರನ್ನೂ ಅಪ್ಯಾಯಮಾನವಾಗಿ ಮಾತನಾಡಿಸುವ ಕುಮಾರಸ್ವಾಮಿಯವರು ಜನರ ಪಾಲಿಗೆ ಕುಮಾರಣ್ಣ ಆಗಿದ್ದಾರೆ ಮಣ್ಣಿನ ಮಗನಾಗಿ ರೈತರ ಮನೆಯ ಮಗನಾಗಿದ್ದಾರೆ ಈ ಕಾರಣಕ್ಕಾಗಿಯೇ ಅವರು ಎಲ್ಲಿಗೇ ಹೋದ್ರೂ ಲಕ್ಷ ಲಕ್ಷ ಜನ ಸೇರ್ತಾರೆ ತಮ್ಮ ಮನೆ ಮಗನೇ ಬಂದಿದ್ದಾನೆ ಎಂಬ ರೀತಿಯಲ್ಲಿ ಜನ ಪ್ರೀತಿ ತೋರಿಸ್ತಾರೆ ಇದಕ್ಕೆ ತಾಜಾ ಉದಾಹರಣೆ ಜೆಡಿಎಸ್ ಪಂಚರತ್ನ ಯಾತ್ರೆ ಅರ್ಧರಾತ್ರಿಯಲ್ಲೂ ಕೂಡ ಕುಮಾರಣ್ಣನನ್ನ ನೋಡಲು ಕರ್ನಾಟಕದಲ್ಲಿ ಮಾಸ್ ಲೀಡರ್ ಆಗಿರೋ ಕುಮಾರಸ್ವಾಮಿಯವರು ಅಂದ್ರೆ ಬಡವರು ರೈತರಿಗೆ ಅಚ್ಚುಮೆಚ್ಚು ಪುಟ್ಟ ಪುಟ್ಟ ಮಕ್ಕಳು ಕೂಡ ಅವರನ್ನ ನೋಡಲು ಮುಗಿಬೀಳ್ತಾರೆ ಅರಣ್ಣನವರು ಇಂದು ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ ಅತಿ ಕಡಿಮೆ ವಯಸ್ಸಿನಲ್ಲಿ ಸಿಎಂ ಹುದ್ದೆ ಅಲಂಕರಿಸಿ ಸಾರಾಯಿ ನಿಷೇಧ ಲಾಟರಿ ನಿಷೇಧ ಸೇರಿದಂತೆ ಹಲವು ಮಹತ್ವದ ನಿರ್ಧಾರ ತೆಗೆದುಕೊಂಡವರು ಕುಮಾರಸ್ವಾಮಿಯವರು ರೈತರ ಸಾಲ ಮನ್ನಾ ಸೇರಿದಂತೆ ಹಲವು ಯೋಜನೆಗಳನ್ನ ಜಾರಿಗೆ ತಂದು ಬಡವರ ಧ್ವನಿಯಾದವರು ಹೀಗಾಗಿ ಅವರ ಜನ್ಮದಿನ ಎಲ್ಲರಿಗೂ ವಿಶೇಷವೇ ರೈತರು ಸುಗ್ಗಿ ಹಬ್ಬ ಮಾಡ್ತಾರೆ ತಾವು ಬೆಳೆದ ಬೆಳೆಯನ್ನ ದೇವರಿಗೆ ಅರ್ಪಿಸುವ ಹಬ್ಬಾದು ಕುಮಾರಣ್ಣ ಕೂಡ ರೈತರ ಪಾಲಿಗೆ ದೇವರಾಗಿ ಕಂಡ್ರೋಗೇನು ಈ ಬಾರಿ ಮಾಜಿ ಸಿಎಂ ಕುಮಾರಸ್ವಾಮಿಯವರನ್ನ ದೇವರಂತೆ ಮೆರೆಸುತ್ತಿದ್ದಾರೆ ತಾವು ಬೆಳೆದ ಫಸಲಿನಿಂದಲೇ ಹಾರಗಳನ್ನ ಮಾಡಿ ಕುಮಾರಣ್ಣನಿಗೆ ಅರ್ಪಿಸುತ್ತಿದ್ದಾರೆ ಪಂಚರತ್ನ ಯಾತ್ರೆ ವೇಳೆ ಪ್ರತಿ ಊರಿ ಹೋದಾಗ್ಲೂ ಸಹ ವಿಶೇಷವಾದ ಹಾರಗಳನ್ನ ಹಾಕಿ ಅವರನ್ನ ಪರಮಾಡ್ಕೊಳ್ತಿದ್ದಾರೆ ಜನ ಸುಮ್ ಸರ್ವಿಸ್ಬೇಕು ನನ್ನ ಮುಗ್ಬೇಕು ಅಕ್ಕಿ ಅಂತಾನೆ ನಮ್ಮ ಮಗನಕ್ಕೆ ಕೂಲಾರದಲ್ಲಿ ರೈತರು ಹೆಚ್ಚಾಗಿ ಟೊಮ್ಯಾಟೊ ಬೆಳೀತಾರೆ ಹೀಗಾಗಿ ಅಲ್ಲಿ ಟೊಮ್ಯಾಟೊಗಳಿಂದಲೇ ಬೃಹತ್ ಹಾರವನ್ನ ತಯಾರಿಸಿ ಕುಮಾರಣ್ಣನಿಗೆ ಹಾಕಲಾಯಿತು ದೇವನಹಳ್ಳಿಯಲ್ಲಿ ಮೊದಲಿನಿಂದಲೂ ಚಕ್ಕೋತ ಬೆಳೆಯಲಾಗುತ್ತದೆ ದೇವನಹಳ್ಳಿಯ ಚಕ್ಕೋತ ಇಡೀ ಏಷ್ಯಾದಲ್ಲಿ ಫೇಮಸ್ ಹೀಗಾಗಿ ದೇವನಹಳ್ಳಿಗೆ ಕುಮಾರಣ್ಣ ಬಂದಾಗ ಬೃಹತ್ ಚಕ್ಕೋತ ಹಾರವನ್ನ ಹಾಕಿ ಗೌರವಿಸಲಾಯಿತು ಇನ್ನು ತುಮಕೂರು ಜಿಲ್ಲೆಗೆ ಹೋದಾಗ ಬೃಹತ್ ಕೊಬ್ಬರಿ ಹಾರವನ್ನ ಹಾಕಲಾಯಿತು ಕಡಲೆ ಹಾರ ಕ್ಯಾಪ್ಸಿಕಂ ಹಾರ ಜೋಳದ ವಿವಿಧ ರೀತಿಯ ಹೂವಿನ ಹಾರಗಳು ಹೀಗೆ ಯಾವ ಪ್ರದೇಶಕ್ಕೆ ಹೋದ್ರೂ ಸಹ ರೈತರು ಏನ್ ಬೆಳೀತಾರೋ ಅವುಗಳಿಂದಲೇ ಬೃಹತ್ ಹಾರಗಳನ್ನ ಮಾಡಿ ಕುಮಾರಣ್ಣನನ್ನ ಗೌರವಿಸುತ್ತಿದ್ದಾರೆ ಇದು ನಿಜವಾಗಿಯೂ ಜನನಾಯಕನಿಗೆ ಸಿಗುವಂತಹ ಗೌರವ ಕುಮಾರಣ್ಣ ಮಣ್ಣಿನ ಮಗ ಅನ್ನೋದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿ ಕರ್ನಾಟಕದಲ್ಲಿ ಈ ಬೃಹತ್ ಹಾರದ ಕ್ರೇಜ್ ಶುರುವಾಗಿದ್ದು ಕುಮಾರಸ್ವಾಮಿಯವರಿಂದಲೇ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕುಮಾರಸ್ವಾಮಿಯವರು ಹೋದಲ್ಲೆಲ್ಲ ಸೇವಿನ ಹಾರಗಳನ್ನ ಹಾಕ್ತಿದ್ರು ಹತ್ತಾರು ಕೆಜಿ ಬಾದಾಮಿಯನ್ನ ಪೋನಿಸಿ ಹಾರ ತಯಾರಿಸಿ ಹಾಕ್ತಿದ್ರು ಇದೀಗ ಅದೇ ಕ್ರೇಜ್ ಮುಂದುವರೆದಿದೆ ಆದರೆ ಈ ಬಾರಿ ರೈತರು ತಾವು ಬೆಳೆದ ಫಸಲನ್ನೇ ಹಾರಗಳನ್ನಾಗಿ ಮಾಡಿ ಕುಮಾರಣ್ಣನಿಗೆ ನೀಡುತ್ತಿದ್ದಾರೆ ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ಲಲೇಬೇಕು ಅಂತ ಜನರು ಹರಸುತ್ತಿದ್ದಾರೆ ಕುಮಾರಣ್ಣನ ಬಗ್ಗೆ ಇಷ್ಟೊಂದು ಅಭಿಮಾನ ಜನರಲ್ಲಿ ಉಂಟಾಗಿರೋದಂತೂ ಸತ್ಯ ಹೀಗಾಗಿಯೇ ಅವರಿಗೆ ಭಾರಿ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ಕುಮಾರಣ್ಣ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಮೇಲಿನ ಜನರ ಪ್ರೀತಿಯನ್ನ ನೆನಪಿಸಿಕೊಳ್ಳೇಬೇಕು ಅದರಲ್ಲೂ ಈ ಬಾರಿ ಕುಮಾರಸ್ವಾಮಿಯವರನ್ನ ವಿಶೇಷ ರೀತಿಯಲ್ಲಿ ಜನರು ಆಹ್ವಾನಿಸುತ್ತಿರೋದು ಅವರ ಹುಟ್ಟುಹಬ್ಬಕ್ಕೆ ಕೊಟ್ಟ ಉಡುಗೊರೆ ಅಂತ ಹೇಳಬಹುದು ಸದಾ ನೋಡ್ತಾ ಇರಿ ಅಸ್ತ್ರಾ ಟಿವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ